ಹಾಯ್ ಎವ್ರಿ ನಮಸ್ಕಾರ ಇವತ್ತು ಡೆವಾಪ್ಸ್ ವಿತ್ ಜೆನ್ ಅಂದ್ರೆ ಏನು ಅಂತ ನೋಡೋಣ ಫಸ್ಟ್ ಜೆನ್ ಎ ಐ ಅಂದ್ರೆ ಏನು ಜೆನ್ ಎ ಐ ಸ್ಟ್ಯಾಂಡ್ಸ್ ಫಾರ್ ಜೆನರೇಟಿವ್ ಎ ಐ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಹೊಸ ಕಾಂಟೆಂಟ್ ನ ಕ್ರಿಯೇಟ್ ಮಾಡುತ್ತೆ ಇಟ್ ಕ್ಯಾನ್ ಬಿ ಟೆಕ್ಸ್ಟ್ ಇಮೇಜ್ ವಿಡಿಯೋ ಆಡಿಯೋ ಇಟ್ ಕ್ಯಾನ್ ಬಿ ಎನಿಥಿಂಗ್ ಸೊ ಏನಂದ್ರೆ ಹೊಸದಾಗಿ ಆದಾಗ ಜನರೇಟ್ ಮಾಡುತ್ತೆ ದಟ್ ಇಸ್ ವೈಟ್ ಇಸ್ ನೋನ್ ಆಸ್ ಜೆನ್ ಎ ಐ ಇವಾಗ ಡೆವಾಪ್ಸ್ ಅಂದ್ರೆ ಏನು ಡೆವಾಪ್ಸ್ ಇಸ್ ಅ ಪ್ರಾಕ್ಟೀಸ್ ಅಂತ ಹೇಳ್ಬೋದು ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಡೆವಲಪ್ಮೆಂಟ್ ಅಂಡ್ ಆಪರೇಷನ್ ಸ್ಟೀಮ್ ಸೊ ಇವಾಗ ಡೆವಾಬ್ಸ್ ಜೊತೆಗೆ ಜೆನ್ ಎ ಕಾನ್ಸೆಪ್ಟ್ ಏನ್ ಮಾಡುತ್ತೆ ಅಂತ ನೋಡೋಣ ಫಸ್ಟ್ ಡೆವಾಬ್ಸ್ ಏನೇನು ಅಡ್ವಾಂಟೇಜಸ್ ಅಂತ ನೋಡೋಣ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಲ್ಲಿ ಏನ್ ಟೈಮ್ ಕನ್ಸ್ಯೂಮ್ ಆಗ್ತದೆ ಅದನ್ನ ಬೇಗ ಎಕ್ಸಿಕ್ಯೂಟ್ ಮಾಡುತ್ತೆ ಬಿಕಾಸ್ ವಿ ಆರ್ ಯೂಸಿಂಗ್ ಕಂಟಿನ್ಯೂಸ್ ಡೆಲಿವರಿ ಅಂಡ್ ಕಂಟಿನ್ಯೂಸ್ ಇಂಟಿಗ್ರೇಷನ್ ನೆಕ್ಸ್ಟ್ ಈ ಸಿ ಐ ಎನ್ ಸಿ ಡಿ ಯೂಸ್ ಮಾಡ್ತಿರೋದ್ರಿಂದ ಹೈಯರ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಬರ್ತಾ ಇದೆ ಸೊ ಇವಾಗ ಜೆನ್ ಎ ಐ ಮತ್ತೆ ಡೆವಾಪ್ಸ್ ಕಂಬೈನ್ ಆದರೆ ಏನೇನಾಗ್ಬೋದು ಫಸ್ಟ್ಲಿ ಜೆನ್ ಎ ಐ ಯೂಸ್ ಮಾಡಿ ಕೋಡ್ ಏನಿರುತ್ತೆ ಅದರಲ್ಲಿ ಸ್ನಿಪೆಟ್ಸ್ ಆಗಿರ್ಬೋದು ಸ್ಕ್ರಿಪ್ಟ್ಸ್ ಆಗಿರ್ಬೋದು ಅಥವಾ ಸಮ್ ಕಾಂಪೊನೆಂಟ್ಸ್ ಆಫ್ ದಿ ಸಾಫ್ಟ್ವೇರ್ ಇದಷ್ಟನ್ನು ಜೆನ್ ಎ ಐ ನಮಗೆ ಕ್ರಿಯೇಟ್ ಮಾಡ್ಕೊಡ್ಬೋದು ಸೊ ದಿಸ್ ಇಸ್ ಮೋರ್ ಟೈಮ್ ಕನ್ಸ್ಯೂಮಿಂಗ್ ನಮಗೆ ಒಂದು ಕೋಡ್ ಬರಿಬೇಕು ಅಂತಂದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಸೊ ದಿಸ್ ಇಸ್ ಮೋರ್ ಟೈಮ್ ಕನ್ಸ್ಯೂಮಿಂಗ್ ಇದನ್ನ ಕಡಿಮೆ ಮಾಡ್ಬೋದು ಸೊ ಕೋಡ್ ಜನರೇಟ್ ಮಾಡೋದಕ್ಕೆ ಜನೆಯ ಹೆಲ್ಪ್ ಮಾಡ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ಟೆಸ್ಟ್ ಕೇಸಸ್ನ ಜನರೇಟ್ ಮಾಡೋದು ಸೊ ಟೆಸ್ಟ್ ಕೇಸಸ್ನ ಜನರೇಟ್ ಮಾಡಿದ್ರೆ ಚರೋಲಿ ಎಲ್ಲಾ ಅಪ್ಲಿಕೇಶನ್ಸ್ ಏನೇನ್ ಪ್ರಾಬ್ಲಮ್ಸ್ ಇದೆ ಏನೇನ್ ಎರರ್ಸ್ ಬರಬಹುದು ಏನೇನ್ ಪಾಸಿಬಿಲಿಟೀಸ್ ಇದೆ ಅದನ್ನೆಲ್ಲ ಅದನ್ನು ಟೆಸ್ಟ್ ಮಾಡಬಹುದು ಸೊ ಟೂ ಮೇಜರ್ ಥಿಂಗ್ಸ್ ಎಲ್ಲೆಲ್ಲಿ ಮ್ಯಾನ್ಯಲ್ ವರ್ಕ್ ತುಂಬಾ ಬೇಕಾಗುತ್ತೆ ಟೈಮ್ ಕನ್ಸ್ಯೂಮ್ ಆಗ್ತದೆ ಅದಷ್ಟು ರೆಡ್ಯೂಸ್ ಆಗುತ್ತೆ ಇವಾಗ ಜೆನ್ನೆಯಾಗಿ ಕೋಡ್ ಜನರೇಟ್ ಮಾಡಕ್ ಹೇಳಿದ್ವಿ ಸ್ಕ್ರಿಪ್ ಅಥವಾ ಆಫ್ ದಿ ಸಾಫ್ಟ್ವೇರ್ ಜನರೇಟ್ ಮಾಡಕ್ ಹೇಳಿದ್ವಿ ಸೊ ಗೆ ತುಂಬಾ ಟೈಮ್ ತಗೊಳ್ಳೋದಿಲ್ಲ ದಿ ಕ್ಯಾನ್ ಚೆಕ್ ದ ಸ್ನಿಪೆಟ್ಸ್ ಆರ್ ಆ ಕೋಡ್ ಏನ್ ಬೇಕೋ ತಗೊಂಡು ಅವರು ವರ್ಕ್ ನ ಸ್ಟಾರ್ಟ್ ಮಾಡ್ಕೊಳ್ಳಕ್ಕೆ ಹೋಗಬಹುದು ನೆಕ್ಸ್ಟ್ ಟೆಸ್ಟರ್ಸ್ ಬೇಕಾಗಿರೋದೇನು ಟೆಸ್ಟ್ ಕೇಸಸ್ ಸೊ ಆ ಟೆಸ್ಟ್ ಕೇಸಸ್ ಕೂಡ ರೆಡಿ ಇದೆ ಸೊ ಆ ಅಪ್ಲಿಕೇಶನ್ ಥರೋಲಿ ಚೆಕ್ ಮಾಡಬಹುದು ಇವಾಗ ಯಾವ ತುಂಬಾ ಟೈಮ್ ಕನ್ಸ್ಯೂಮ್ ಮಾಡ್ಕೊಳ್ತಿತ್ತು ದಟ್ ಇಸ್ ಡೆವಲಪರ್ಸ್ ಕೋಡ್ ಅಂಡ್ ಟೆಸ್ಟ್ ಕೇಸಸ್ ಅದು ಆಗಿದೆ ಯಾಕಂದರೆ ಎ ಐ ನಮಗೆ ಜನ್ರೇಟ್ ಮಾಡಿ ಕೊಡ್ತಾ ಇದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಆಪ್ಟಿಮೈಸೇಷನ್ ಇದರಲ್ಲಿ ಏನಾಗ್ತದೆ ಅಂತಂದರೆ ಇವಾಗ ನಮ್ಗೆ ಏನೇನು ರಿಸೋರ್ಸಸ್ ಬೇಕಾಗುತ್ತೆ ಕಾನ್ಫಿಗ್ರೇಷನ್ಸ್ ಬೇಕಾಗುತ್ತೆ ಆಸ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಅದರಲ್ಲಿ ಏನೇ ಅಪ್ಡೇಷನ್ ಅವ್ರ ಏನೇ ಚೇಂಜಸ್ ಬೇಕು ಅಥವಾ ಒಂದು ಸ್ವಲ್ಪ ಕರೆಕ್ಷನ್ಸ್ ಏನೇನಾಗಬೇಕು ಈ ಎ ಐ ಡ್ರಿವನ್ ಪ್ಯಾಟರ್ನ್ಸ್ ಹೇಗಿದೆ ಅಂತಂದರೆ ಇಟ್ ಕ್ಯಾನ್ ಅಡ್ಜಸ್ಟ್ ಆಟೋಮ್ಯಾಟಿಕಲಿ ಸೊ ಇನ್ಫ್ರಾಸ್ಟ್ರಕ್ಚರ್ ಆಪ್ಟಿಮೈಸೇಷನ್ ಅಲ್ಲಿ ಈ ಜೆನ್ ಎ ಐ ಹೆಲ್ಪ್ ಮಾಡುತ್ತೆ ಇವಾಗ ಜೆನ್ನೆಯ ನಮಗೆ ಕೋಡ್ ಕೊಟ್ಟಿದೆ ಟೆಸ್ಟ್ ಕೇಸಸ್ ಕೊಟ್ಟಿದೆ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಆಪ್ಟಿಮೈಸೇಷನ್ಗೆ ಏನೇನು ಅಡ್ಜಸ್ಟ್ಮೆಂಟ್ಸ್ ಬೇಕು ಅದೇ ಮಾಡ್ತಾ ಇದೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅದು ಕನ್ಸಿಡರ್ ಮಾಡಬೇಕಾಗುತ್ತೆ ಅದೇನು ಅಂತಂದ್ರೆ ರಿಸ್ಕ್ ಅನಾಲಿಸಿಸ್ ಇವಾಗ ನಾವು ಡೆವಲಪ್ ಮಾಡಿರೋ ಸಾಫ್ಟ್ವೇರ್ ಅಲ್ಲಿ ಏನಾದರೂ ಇಶ್ಯೂಸ್ ಇದೆಯಾ ಅಥವಾ ಪೊಟೆನ್ಶಿಯಲ್ ಇಶ್ಯೂಸ್ ಏನೇನು ಬರ್ಬೋದು ಅಂತ ಅದು ಅನಲೈಸ್ ಮಾಡಬೇಕಾಗತ್ತೆ ಸೊ ದಟ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್ ನೆಕ್ಸ್ಟ್ ಒನ್ ಸಿಐ ಅಂಡ್ ಸಿಡಿ ದಟ್ ಇಸ್ ಕಂಟಿನ್ಯೂಸ್ ಇಂಟಿಗ್ರೇಷನ್ ಅಂಡ್ ಕಂಟಿನ್ಯೂಸ್ ಡೆಲಿವರಿ ಆರ್ ಡಿಪ್ಲಾಯ್ಮೆಂಟ್ ಸೊ ಇದರಲ್ಲಿ ಎ ಐ ಬಂದರೆ ಇಟ್ ಕ್ಯಾನ್ ಗೆಟ್ ಇನ್ ಟು ಇಂಟೆಲಿಜೆಂಟ್ ಡಿಸಿಷನ್ ಮೇಕಿಂಗ್ ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಏನಿದೆ ಅದು ಕಂಪ್ಲೀಟಾಗಿ ಆಟೋಮೆಟ್ ಆಗುತ್ತೆ ಫ್ರಮ್ ಜನ್ರೇಟಿಂಗ್ ನ್ಯೂ ಟೆಸ್ಟ್ ಕೇಸಸ್ ಮತ್ತು ಜನ್ರೇಟಿಂಗ್ ಕೋಡ್ ಮತ್ತು ಡಿಪ್ಲಾಯ್ಮೆಂಟಿಗೆ ಏನೇನು ಬೇಕಾಗುತ್ತೆ ಅದಷ್ಟನ್ನು ಅರೇಂಜ್ ಮಾಡೋದು ಆ್ಯಂಡ್ ದೆನ್ ಡಿಪ್ಲಾಯಿಂಗ್ ಆಟೋಮೆಟಿಕಲಿ ಇದಿಷ್ಟಕ್ಕೂ ಸಿ ಐ ಎನ್ ಸಿ ಡಿ ಹೋಲ್ ಪೈಪ್ಲೈನ್ಗೆ ವಿ ಕ್ಯಾನ್ ಯೂಸ್ ಜೆನ್ ಎ ಐ ಸೊ ಇವಾಗ ಎ ಐ ಏನೇನು ಮಾಡ್ತಿದೆ ಫಸ್ಟ್ಲಿ ಕೋಡ್ ಚೇಂಜಸ್ ಅನಲೈಸ್ ಮಾಡ್ತಿದೆ ಆಮೇಲೆ ಟೆಸ್ಟ್ ರಿಸಲ್ಟ್ಸ್ ನೋಡ್ತಾ ಇದೆ ಆಮೇಲೆ ಡಿಪ್ಲಾಯ್ಮೆಂಟ್ ಹಿಸ್ಟ್ರಿ ಏನಿದೆ ಅದನ್ನ ಅನಲೈಸ್ ಮಾಡ್ತಿದೆ ಫಾರ್ ಬೆಟರ್ ಅಂಡ್ ಫಾಸ್ಟರ್ ಡಿಪ್ಲಾಯ್ಮೆಂಟ್ಸ್ ಆಮೇಲೆ ಪೊಟೆನ್ಷಿಯಲ್ ರಿಸ್ಕ್ಸ್ ಏನೇನಿದೆ ಅಂತ ನೋಡ್ತಿದೆ ಸೊ ಇದನ್ನೆಲ್ಲ ನೋಡಿದ್ರೆ ಆರ್ ಗೆಟಿಂಗ್ ಅ ವೆರಿ ಹೈ ಲೆವೆಲ್ ಪ್ರಾಡಕ್ಟ್ ಅಂಡ್ ಇನ್ ಅ ವೆರಿ ಫಾಸ್ಟರ್ ಪೇಸ್ ಇವಾಗ ಬೆನಿಫಿಟ್ಸ್ ಏನೇನು ಅಂತ ನೋಡೋಣ ಫಾರ್ ಎಕ್ಸಾಂಪಲ್ ಟೆನ್ ಟು ಫಿಫ್ಟೀನ್ ಡೇಸ್ ಅಲ್ಲಿ ಒನ್ ಪ್ರಾಡಕ್ಟ್ ಮಾಡ್ತಿದ್ರೆ ಈ ಜೆನ್ ಎ ಐ ಯೂಸ್ ಮಾಡಿಕೊಂಡು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಇವಾಗ ಎರಡು ಅಥವಾ ಮೂರು ಪ್ರಾಡಕ್ಟ್ ಮಾಡ್ಬೋದು ಸೊ ದಟ್ ಇಸ್ ವೈ ಇಟ್ ಇಸ್ ನಾನ್ ಆಸ್ ಎನ್ಹ್ಯಾನ್ಸ್ ಪ್ರೊಡಕ್ಟಿವಿಟಿ ನೆಕ್ಸ್ಟ್ ಒನ್ ಇಂಪ್ರೂವ್ಡ್ ಆ್ಯಂಡ್ ರಿಲಯಬಲ್ ಪ್ರಾಡಕ್ಟ್ಸ್ ಯಾಕೆ ಅಂತಂದರೆ ಇಲ್ಲಿ ಎಲ್ಲ ಕಡೆ ಎ ಐ ಯೂಸ್ ಮಾಡ್ತಿರೋದ್ರಿಂದ ರಿಲಯಬಲ್ ಆಗಿರುತ್ತೆ ಹ್ಯೂಮನ್ ಎರರ್ಸ್ ಇಲ್ಲಿ ರೆಡ್ಯೂಸ್ ಆಗ್ತಾ ಇದೆ ನೆಕ್ಸ್ಟು ಫಾಸ್ಟರ್ ಪೇಸಲ್ಲಿ ಎಲ್ಲ ಪ್ರಾಡಕ್ಟ್ಸು ಬರ್ತಾ ಇದೆ ಇವತ್ತಿನ ಫಾಸ್ಟ್ ಮೂವಿಂಗ್ ವರ್ಲ್ಡಲ್ಲಿ ಎಲ್ಲಾರ್ಗು ವಿತ್ ಇನ್ ಟೂ ಡೇಸ್ ಆರ್ ವೆರಿ ಲೆಸ್ ಟೈಮ್ ಅಲ್ಲಿ ಯಾರು ಪ್ರಾಡಕ್ಟ್ ಕೊಡ್ತಾರೆ ಅವ್ರ ಹತ್ರನೇ ಹೋಗ್ತಾರೆ ಸೊ ಇಲ್ಲಿ ರಿಲಯಬಲ್ ಆ್ಯಂಡ್ ಫಾಸ್ಟ್ ಡೆಲಿವರಿ ಆಗ್ತದೆ ಇನೋವೇಷನ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನಮಗೆ ಎಷ್ಟು ಇನೋವೇಷನ್ಸ್ಗೆ ಅಥವಾ ಎಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕೆ ಜಾಗ ಆಗ್ತದೆ ಸೊ ಎ ಐ ಯೂಸ್ ಮಾಡಿಕೊಂಡು ನಾವು ಇನ್ನೂ ಏನು ಇನೋವೇಟ್ ಮಾಡ್ಬೋದು ಇನ್ನೂ ಹೊಸದಾಗಿ ಏನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅಂತ ವಿ ಕೆನ್ ಕೀಪ್ ಥಿಂಕಿಂಗ್ ಇನ್ನೂ ಯಾವ್ದಾವ್ದು ನಾವು ಕೆಲಸ ಬೆಟರ್ ಆಗಿ ಮಾಡ್ಬೋದು ಅಂತ ವಿ ಕೆನ್ ಕೀಪ್ ಥಿಂಕಿಂಗ್ ಯೂಸಿಂಗ್ ಜೆನ್ ಎ ಐ ಇಂಡವಾಪ್ಸ್ ಅಂಡ್ ಲಾಸ್ಟ್ ಒನ್ ತುಂಬಾ ತುಂಬಾ ಕಾಸ್ಟ್ ಎಫಿಶಿಯೆಂಟ್ ಆಗ್ತದೆ ಯಾಕೆ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರು ಮತ್ತೆ ರಿಸೋರ್ಸಸ್ ಯುಟಿಲಿಟೀಸು ಏನೇನು ಬೇಕಾಗ್ತಿತ್ತು ಅದ್ ಎಲ್ಲಾದನು ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗ್ತದೆ ಸೊ ಇಟ್ ಹಸ್ ಬಿಕಮಿಂಗ್ ಕಾಸ್ಟ್ ಎಫಿಷಿಯಂಟು ಸೊ ಜೆನ್ಎಐಸ್ ವಿಲ್ ಬಿ ಅ ಪರ್ಫೆಕ್ಟ್ ಮ್ಯಾಚ್ ಸೊ ಎ ಐ ನ ಡೆವಾಪ್ಸ್ ಜೊತೆ ಇಂಟಿಗ್ರೇಟ್ ಮಾಡಿದ್ರೆ ಏನೇನು ಹೆಲ್ಪ್ ಆಗುತ್ತೆ ಏನೇನ್ ಅಡ್ವಾಂಟೇಜಸ್ ಇದೆ ಅಂತ ನೀವೇ ನೋಡಿದ್ರಿ ಎಷ್ಟು ಇನ್ನೋವೇಶನ್ ಆಗುತ್ತೆ ಎಷ್ಟು ಎಕ್ಸ್ಪೆರಿಮೆಂಟ್ಸ್ ಇದು ಚಾನ್ಸ್ ಸಿಗುತ್ತೆ ಅಂತ ಗೊತ್ತಾಯ್ತು ಈ ಅಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಅಲ್ಲಿ ಮೆನ್ಷನ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ದೂ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋಲಿ ಇದೇ ಥರ ಏನಾದರೂ ಹೊಸದಾಗಿ ಕಲ್ತ್ಕೊಳ್ಳೋಣ ಅಲ್ಲಿವರೆಗೂ ಇರಿ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾಯಿರಿ ಬಾಯ್